ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಜ್ಯುವೆಲ್ರಿ ಪಾರ್ಟ್ನರ್ ಶ್ರೀ ವಿನಾಯಕ ಜ್ಯುವೆಲ್ರಿ ಆ್ಯಂಡ್ ಸಿಲ್ಕ್ ಸ್ಯಾರೀಸ್ ಶ್ರೀ ಕಟ್ಟೆ ವಿನಾಯಕ ದೇವಸ್ಥಾನದ ಎದುರು ಕೆ ಆರ್ ಪುರಂ ಬೆಂಗಳೂರು. ವೀಕ್ಷಕರೇ, ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ ಏನು ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಇವತ್ತು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಚಿತ್ರದುರ್ಗದಲ್ಲಿ ಇರುವಂತಹ ನಾಯಕನಹಟ್ಟಿಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಯಾವುದು ವಿವರಗಳನ್ನು ತಿಳಿಸ್ಕೊಡ್ತೀನಿ. ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ಬಾವುಟವನ್ನು ಸತತ ಎರಡನೇ ಬಾರಿಗೆ ಶ್ರೀ ಎಲ್ ಸೋಮಣ್ಣ ಅವರು ಮಹಾಪ್ರಸಾದದ ರೂಪದಲ್ಲಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿ ಪಡೆದಿದ್ದಾರೆ. ಇದೇ ಸೇವಾ ರೂಪದಲ್ಲಿ ದೇವಾಲಯಕ್ಕೆ ಸಲ್ಲಿಸಬೇಕಾಗಿರುವಂತಹ ಮೊತ್ತವನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಅಮೃತ ಹಸ್ತದಿಂದ ದೇವಸ್ಥಾನಗಳಿಗೆ ಚೆಕ್ ಮೂಲಕ ವಿತರಿಸಲಾಗ್ತಾ ಇದೆ. ಗುರುಜಿಯವರಿಗೆ ಪುಷ್ಪಾಭಿಷೇಕವನ್ನು ಕೂಡ ಸಲ್ಲಿಸಲಾಗುತ್ತೆ. ಶ್ರೀ ಎಲ್ ಸೋಮಣ್ಣ ಅವರ ಹುಟ್ಟುಹಬ್ಬ ಇವತ್ತು ಇರೋದ್ರಿಂದ ಈ ಸಂದರ್ಭದಲ್ಲಿ ಗುರುಜಿಯವರಿಂದ ಬಡ ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಸ್ತ್ರವನ್ನು ವಿತರಣೆ ಮಾಡಲಾಗುತ್ತೆ. ಜೊತೆಗೆ ಮಕ್ಕಳಿಗೆ ಬುಕ್ಸ್ ಮತ್ತು ಸೈಕಲ್ ವಿತರಿಸಲಾಗ್ತಾ ಇದೆ ಕೂಡ. ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ತಿಪ್ಪೇರುದ್ರಸ್ವಾಮಿ ಮಠ, ಏಕಾಂತೇಶ್ವರ ಮಠದ ಹತ್ತಿರ ನಾಯಕನಹಟ್ಟಿ ಚಿತ್ರದುರ್ಗ. ತಿಪ್ಪೇರುದ್ರಸ್ವಾಮಿ ಮಠ, ಏಕಾಂತೇಶ್ವರ ಮಠದ ಹತ್ತಿರ ನಾಯಕನಹಟ್ಟಿ ಚಿತ್ರದುರ್ಗದಲ್ಲಿ ನಡೀತಾ ಇದೆ ವಿಶೇಷ ಕಾರ್ಯಕ್ರಮ. ಸುಮಾರು 10 ಗಂಟೆ ಹೊತ್ತಿಗೆ ಆಗಮಿಸ್ತಾರೆ ಗುರುಜಿಯವರು. ನೀವು ಕೂಡ ಖಂಡಿತವಾಗಿಯೂ ಆಗಮಿಸಿ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನೀಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುಜಿಯವರನ್ನ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷಿರ್ವತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಗುರುಗಳ ವಾರ ಗುರುವಾರ, ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಿ? ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧೇ ಸರ್ವವಿಧ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇದೆಲ್ಲವನ್ನೂ ತಿಳ್ಕೊಳ್ಳೋಣ. ಹಾಗೇ ವಿಶೇಷವಾಗಿರ್ತಕ್ಕಂಥ ಗುರುರಾಯರ ಪುಟ್ಟದಾದಂತಹ ಚುಟುಕಾದಂತಹ ಒಂದಿಷ್ಟು ಚರಿತ್ರೆಯನ್ನು ಸಹಿತ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಗುರುರಾಯರ ಚರಿತ್ರೆ ತಿಳ್ಕೊಳ್ಳುವಂಥದ್ದು, ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವನ್ನು ಪಡೀತಕ್ಕಂಥದ್ದು, ಅದರಲ್ಲೂ ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಗುರುವಾರ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಅದಕ್ಕೆ ನಿನ್ನೆಯಷ್ಟೇ ಗುರು ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಇನ್ನು ಇವತ್ತಿನ ಪಂಚಾಂಗಶಾಸ್ತ್ರ ಪ್ರಕಾರ ಪಂಚಾಂಗ ಶ್ರವಣದಲ್ಲಿರ್ತಕ್ಕಂತಹ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಂಡು ವಿಶೇಷವಾಗಿರ್ತಕ್ಕಂತಹ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳವರನ್ನು ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತಲೂ ಹೆಸರು ನಾಮಾಂಕಿತರಾಗಿರ್ತಕ್ಕಂಥದ್ದು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂತಹದ್ದು, ಮಂತ್ರಾಕ್ಷತೆಯ ಪ್ರಸಾದವೇ ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಸ್ವರೂಪವಾಗಿರ್ತಕ್ಕಂಥದ್ದು. ಇಂದಿಗೂ ಸಾಕಷ್ಟು ಜನ ಭಕ್ತರು ತಂಡೋಪತಂಡ ಹಾದಿಯಲ್ಲಿ ಸಾಕಷ್ಟು ಜನ ಶ್ರೀಗಳ ಆಸ್ಥಾನಕ್ಕೆ ಬರ್ತಾರೆ, ಮಂತ್ರಾಲಯಕ್ಕೆ ಬಂದು ಶ್ರದ್ಧಾಭಕ್ತಿಯಿಂದ ಅಲ್ಲಿ ಸ್ವಾಮಿಯ ಸೇವೆಯನ್ನು ಮಾಡತಕ್ಕಂಥದ್ದು, ಉರುಳು ಸೇವೆ ಮಾಡತಕ್ಕಂಥದ್ದು, ಹೆಜ್ಜೆ ನಮಸ್ಕಾರ ಮಾಡತಕ್ಕಂಥದ್ದು, ಮೂಲರಾಮರ ದರ್ಶನ ಮಾಡತಕ್ಕಂಥದ್ದು, ಹನುಮನ ಆರಾಧನೆ ಮಾಡತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷ. ಬೃಂದಾವನದ ಮುಂಭಾಗದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯ, ಮಾಂಚಾಲಮ್ಮನ ಗ್ರಾಮ, ಅದರಲ್ಲೂ ಮಾಂಚಾಲದೇವಿಯ ವಿಶೇಷವಾಗಿರ್ತಕ್ಕಂಥ ಗ್ರಾಮದೇವತೆಯ ದರ್ಶನ, ತುಂಗಾತೀರ ನಿವಾಸ, ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಬಹಳ ಪರಮ ಪವಿತ್ರವಾಗಿರ್ತಕ್ಕಂತಹದ್ದು. ಗುರು ಎಂಬತಕ್ಕಂತಹ ಪದಕ್ಕೆ ಅರ್ಥ ನಾವು ಗುರುರಾಯರನ್ನು ದರ್ಶನ ಮಾಡೋದರಲ್ಲೇ ಸಾಕಷ್ಟು ಲಾಭಗಳಿದೆ. ಇಂದಿಗೂ ಶ್ರೀಗಳ ಆಸ್ಥಾನಕ್ಕೆ ಬಂದು
ಯಾರೊಬ್ಬರು ಅಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಇಂದಿಗೂ ಬೃಂದಾವನದಲ್ಲಿ ದರ್ಶನ ಕೊಡ್ತಾರಂತೆ ಶ್ರೀಗಳು. ಬೃಂದಾವನದ ಮುಂಭಾಗದಲ್ಲಿ ನಿಂತು ಸಮಸ್ಯೆಗಳನ್ನು ಹೇಳಿ ಕಷ್ಟಗಳನ್ನು ಹೇಳಿಕೊಂಡಾಗ ಆ ಬೃಂದಾವನ ತದೇಕಚಿತದಿಂದ ನೋಡಿದ್ರೆ ಸಾಕು ನಮ್ಮ ಕಷ್ಟಕಾರ್ಪಣ್ಯಗಳು ದೂರ ಆಗುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಮಂತ್ರಾಲಯ ಕ್ಷೇತ್ರದ ಗುರು ಸಾರ್ವಭೌಮರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಇಂದಿನ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಳೋಣ. ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುದಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಭೋದರಾಯ ಏಕದಂತಾಯ ಸರ್ವವಿಧ್ವನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಗುರು ರಾಘವೇಂದ್ರ ಅತ್ಯಂತ ಧ್ಯಾನಿದೆ ಶ್ರೀ ಹೇ ವಿಳಂಬಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 27/2017 ಗುರುವಾರ ದ್ವಾದಶ ತಿಥಿ ರೋಹಿಣಿ ನಕ್ಷತ್ರ. ದ್ವಾದಶ ತಿಥಿ ರೋಹಿಣಿ ನಕ್ಷತ್ರ ಇರತಕ್ಕಂಥ ಈ ಶುಭ ದಿನ ರೋಹಿಣಿ ನಕ್ಷತ್ರ ಅಂದಾಗ ಸಾರ್ವತ್ರಿಕವಾಗಿ ಇವತ್ತು ಜಾತಕದಲ್ಲಿ ಅಂದರೆ ರೋಹಿಣಿ ನಕ್ಷತ್ರವಾದ್ದರಿಂದ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ ಗುರು ಇರತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ಗುರುಗಳ ಆಸ್ಥಾನಕ್ಕೆ ಹೋಗಿ ಶ್ರದ್ಧಾಭಕ್ತಿಯಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಔದುಂಬರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಜೊತೆಗೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದಾಗ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಗುರು ದತ್ತ ಮಹಾರಾಜರಾಗಲಿ ದತ್ತಾತ್ರೇಯರ ಆಸ್ಥಾನ ಹಾಗೂ ಮಂತ್ರಾಲಯದ ಶ್ರೀಗಳ ಆಸ್ಥಾನ ಜಗದ್ಗುರುಗಳಾದಂಥ ಶಂಕರರ ಆದಿಶಂಕರರ ಆಸ್ಥಾನ ಇಂತಹ ಕಡೆ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಕೆಂಪು ಕಲ್ಲು ಸಕ್ಕರೆ ಅಥವಾ ಗೋಧಿ ಬೆಲ್ಲ ಇಂತಹದ್ದನ್ನು ಗುರುಗಳ ಆಸ್ಥಾನಕ್ಕೆ ಕೊಟ್ಟು ಅಥವಾ ಕಡಲೆಕಾಳು ಬೆಲ್ಲ ಇಂತಹದ್ದನ್ನು ಕೊಟ್ಟು ಹಳದಿ ಕಲರ್ ವಸ್ತ್ರ ಹಳದಿ ಕಲರ್ ಹೂವು ಹಳದಿ ಕಲರ್ ಗಂಧ ಅಂದರೆ ಶ್ರೀಗಂಧ ಶ್ರೀಗಂಧಕ್ಕೆ ಒಂದಿಷ್ಟು ಅರಿಶಿನ ಹಾಕಿ ಅದನ್ನು ಹಳದಿ ಕಲರ್ ಗಂಧವನ್ನು ಮಾಡಿ ಗುರುಗಳ ಪಾದಕ್ಕೆ ಗಂಧದಿಂದ ಲೇಪನ ಅಥವಾ ಗಂಧದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಉಳಿದಂತಹ ಗಂಧವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೇ ತಿಮ್ಮಣ್ಣ ಭಟ್ರು ಹಾಗೂ ಗೋಪಿಕಾಂಬ ದಂಪತಿಗಳ ಮುದ್ದಿನ ಪುತ್ರರಾದಂತಹ ವೆಂಕಟನಾಥ ಅಂದರೆ ಮಂತ್ರಾಲಯದ ಶ್ರೀಗಳು ಗುರು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ನಾಮಧೇಯ. ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ನಾಮಧೇಯ ಬಂದು ವೆಂಕಟನಾಥ. ವೆಂಕಟನಾಥನ ಬಾಲ್ಯ ಚರಿತ್ರೆ ರಾಘವೇಂದ್ರ ಸ್ವಾಮಿಗಳವರ ಬಾಲ್ಯ ಚರಿತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಅವರ ವಿದ್ಯಾಭ್ಯಾಸ ಜೊತೆಗೆ ಅವರ ವಿವಾಹ ಕಾಲ ಮದುವೆ ಆದ ನಂತರ ಪಟ್ಟಂಥ ಶ್ರಮಗಳು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನೇ ನೋಡ್ಕೊಂಬಂದರು. ವಿದ್ಯಾಭ್ಯಾಸ ಮತ್ತು ಒಟ್ಟು ಸಂಸಾರ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಅದಾದ ನಂತರ ಸನ್ಯಾಸಾಶ್ರಮ. ಆ ಸನ್ಯಾಸಾಶ್ರಮಕ್ಕೆ ಬಂದಾದ ನಂತರವೂ ಸಹಿತ ಶ್ರಮ ಎಂಬತಕ್ಕಂಥದ್ದು ಸಾಕಷ್ಟೇ. ಆದರೆ ಸನ್ಯಾಸಾಶ್ರಮಕ್ಕೆ ಬರಕ್ಕೂ ಮುನ್ನ ಗುರುರಾಯರ ಪೂರ್ವಾಶ್ರಮದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿದ್ದಾರೆ. ಅಪಾರವಾದಂಥ ಜ್ಞಾನ ವಿದ್ಯೆ ಏನೆಲ್ಲ ಇದ್ದರೂ ಒಂದು ಕಾಡ್ಗಲ್ಲು ಸುಂದರವಾದಂತಹ ವಿಗ್ರಹ ಆಗಬೇಕಾದರೆ ಕಷ್ಟ ಕಾರ್ಪಣ್ಯ ಎಂಬತಕ್ಕಂಥದ್ದು ಯಾರಿಗೂ ತಪ್ಪಿದ್ದಲ್ಲ. ಅಂದು ರಾಯರಿಗೆ ಸಾಕಷ್ಟು ಕಷ್ಟಗಳಾದ್ದರಿಂದ ಆ ಕಷ್ಟದ ಅರಿವು ಅಂತಕ್ಕಂಥದ್ದನ್ನು ತಂದುಕೊಂಡು ಇಂದಿಗೂ ಸಹಿತ ಯಾರೊಬ್ಬ ವ್ಯಕ್ತಿ ಕಷ್ಟಾಂತ ಮಂತ್ರಾಲಯಕ್ಕೆ ಬಂದರೂ ಅವರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಾರೆ. ಕಷ್ಟಾಂತ ಬಂದಾಗ ಮಂಜಿನಗಡ್ಡೆ ಥರ ಕಷ್ಟ ದೂರ ಆಗುವಂಥದ್ದು ಸಾಕಷ್ಟು ಜನದ ಬಾಯಲ್ಲಿ ನಾವು ಕೇಳ್ಪಟ್ಟಿದ್ದೇವೆ. ಮಂತ್ರಾಲಯದ ಶ್ರೀಗಳ ಮುಂಭಾಗದಲ್ಲಿ ನಿಂತು ಸಮಸ್ಯೆ ಬೆಟ್ಟದಷ್ಟಿದ್ದರೂ ಸಹಿತ ಸಮಸ್ಯೆ ಎಲ್ಲವನ್ನು ಸಹಿತ ಭಗವಂತ ನಿನ್ನ ಸಾನ್ನಿಧ್ಯದಲ್ಲಿದ್ದೇನೆ ನನಗೆ ದರ್ಶನ ಕೊಟ್ಟು ಅಥವಾ ನನ್ನ ಈ ಕಷ್ಟಗಳಿಂದ ದೂರ ಮಾಡಪ್ಪ ನನ್ನ ಕಷ್ಟದಿಂದ ಮುಕ್ತನ ಮಾಡುವಂಥ ಮಂತ್ರಾಕ್ಷತೆ ಪ್ರಸಾದವನ್ನು ಶಿರದ ಮೇಲೆ ತಲೆ ಮೇಲೆ ಹಾಕ್ಕೊಂಡ್ರೆ ಸಾಕು ಭಗವಂತನ ಸಾನ್ನಿಧ್ಯದಲ್ಲೇ ಕಷ್ಟಗಳು ದೂರ ಆಗಿರ್ತಕ್ಕಂಥದ್ದು ದೂರ ಆಯಿತು ಅಂತ ಹೇಳಿರ್ತಕ್ಕಂಥವ್ರು ಸಹಿತ ಸಾವಿರಾರು ಜನ ಲಕ್ಷಾಂತರ ಜನ. ಒಂದು ಶಕ್ತಿ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇವತ್ತಿಗೂ ಮಂತ್ರಾಲಯದ ಬೃಂದಾವನದಲ್ಲಿದೆ. ಆ ಬೃಂದಾವನದಲ್ಲಿ ಆ ಶಕ್ತಿ ಇರೋದರಿಂದಲೇ ಮಾತಾಡೋ ಭಗವಂತ ಅಂತ ಹೇಳಿ ಅಲ್ಲಿಗೆ ಮಾತಾಡೋ ದೇವರು ಅಂತಲೂ ಹೇಳ್ತಾರೆ ನಡೆದಾಡೋ ದೇವರು ಅಂತಲೂ ಹೇಳ್ತಾರೆ. ಜೊತೆಗೆ ಮಂತ್ರಾಲಯದ ಬೃಂದಾವನದ ಮುಂಭಾಗದಲ್ಲಿರ್ತಕ್ಕಂಥ ಪ್ರಸನ್ನ ಆಂಜನೇಯ ಸ್ವಾಮಿ ಆ ಹನುಮನ ದರ್ಶನ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು.
ಹಾಗೆ ರಾಯರ ಪೂರ್ವಾಶ್ರಮದಲ್ಲಿ ಅವರು ಬಹಳ ಕಷ್ಟಪಟ್ಟಿರ್ತಕ್ಕಂಥವ್ರು, ಶ್ರಮಪಟ್ಟಿರ್ತಕ್ಕಂಥವ್ರು. ಅಂದಿನ ಧರ್ಮ, ಮನೆಗೆ ಯಾರೊಬ್ಬರು ಅತಿಥಿಗಳು ಬಂದರೂ ತಮಗೇಂತಿರ್ತಕ್ಕಂಥ ಆಹಾರವನ್ನು ಸಹಿತ ಅತಿಥಿಗಳಿಗೆ ಯಾರೇ ಒಬ್ಬರು ಬಂದರೂ ಸಹಿತ ಅತಿಥಿ ಅಭ್ಯಾಗತರ ಸೇವೆ ಮಾಡ್ತಕ್ಕಂಥದ್ದು, ಅತಿಥಿಗಳನ್ನು ಸತ್ಕರಿಸ್ತಕ್ಕಂಥದ್ರಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾದ್ದು ಸಾಕಷ್ಟು ಇದೆ. ಚರಿತ್ರೆಗಳಲ್ಲಿ ಸಾಕಷ್ಟು ಗುರು ಪರಂಪರೆಯಲ್ಲಿರ್ತಕ್ಕಂಥ ಒಬ್ಬೊಬ್ಬ ಗುರುಗಳು ಸಹಿತ ಒಂದೊಂದು ಸೇವೆಗಳು ಒಂದೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳಿದೆ. ನಾವು ತಿಳಿದು ಅದರಂತೆ ಬಾಳ್ತಕ್ಕಂಥದ್ದು, ಗುರುವಿನ ಅನುಗ್ರಹ ಪಡಿತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದೇ ಜೀವನ ಪರ್ಯಂತ ಅಲ್ಲ, ಜೀವನಕ್ಕೆ ಕಷ್ಟ ಸುಖ ಎಂಬತಕ್ಕಂಥದ್ದು ನಾಣ್ಯದ ಎರಡು ಮುಖಗಳು ಎಂಬತಕ್ಕಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಗುರು ರಾಯರು ಸಹಿತ ಸಾಕಷ್ಟು ಕಷ್ಟಗಳನ್ನು ನೋಡಿ ಅದಾದ ನಂತರ ಗುರುಗಳ ಹತ್ರ ಇವತ್ತು ಯಾರೊಬ್ಬರು ಮುಂದೆ ಹೋದರೂ, ಯಾರೊಬ್ಬರು ಗುರುಗಳ ಸಾನ್ನಿಧ್ಯಕ್ಕೆ ಬಂದರೂ ಅವರ ಕಷ್ಟಗಳು ದೂರ ಆಗ್ತಾ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತಾ ಇದೆ. ಮಂತ್ರಾಲಯ ಇಂದು ಮಂತ್ರಾಲಯವಾಗಬೇಕಾದರೆ ಅಂದಿನ ಮಂತ್ರಾಲಯ ಮಾಂಚಾಲ ಎಂಬತಕ್ಕಂಥ ಗ್ರಾಮ, ಆ ಗ್ರಾಮಕ್ಕೆ ಗುರುಗಳು ಬಂದು ನಿಂತಿದ್ದರಿಂದ ಅದು ಮಂತ್ರಾಲಯವಾಯಿತು. ಅಂತಹ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮರ ಗುರು ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆ ಜೊತೆಗೆ ನಡೆದಂತಹ ಒಂದಷ್ಟು ಸಾಕಷ್ಟು ವಿಶೇಷತೆಗಳನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಗುರುಜಿ, ಆಗಲೇ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಂಥದ್ದು, ಅವರ ಚರಿತ್ರೆ ಬಗ್ಗೆ ಹೇಳ್ತಾ ಇದ್ರಿ. ಖಂಡಿತಮ್ಮ. ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ವೆಂಕಟನಾಥರು ಅವರ ದಂಪತಿಗಳ ಸಮೇತ ಸಾಕಷ್ಟು ಬಡತನ ಕಷ್ಟ, ಆ ಕಷ್ಟ ಮತ್ತು ಬಡತನ ಇದ್ದಿದ್ದರಿಂದ ಹೀಗೆ ಮುಂದಿನ ಕಾಂದೆ ಪ್ರಯಾಣವನ್ನು ಬೆಳೆಸ್ತಾ ಮುಂದೆ ಬಂದಾಗ ಓರ್ವ ಬ್ರಾಹ್ಮಣರ ವ್ಯಕ್ತಿ ಮನೆಯಲ್ಲಿ, ಓರ್ವ ಬ್ರಾಹ್ಮಣರ ಮನೆಯಲ್ಲಿ ನಡೀತಾ ಇದ್ದಂತಹ ಒಂದು ಅನುಷ್ಠಾನ, ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿಗೆ ಬಂದು ಏನಾದರೂ ಒಂದು ಕೆಲಸ ಇದೆಯಾ, ಏನಾದರೂ ಒಂದು ಮಾಡ್ಬೋದಾ, ಮಾಡಿ ನಮ್ಮ ಜೀವನೋಪಾಯವನ್ನು ನಮಗೆ ಬಹಳ ಕಷ್ಟ ಇದೆ ಅಂದಾಗ ಅಲ್ಲಿದ್ದಂಥ ಒಂದು ಕೆಲಸ ಮಡಿಯಿಂದ ಗಂಧವನ್ನು ತೆಗಿತಕ್ಕಂಥದ್ದು. ಮಡಿಯಿಂದ ಗಂಧವನ್ನು ತೆಗಿಬೇಕು ಅಂದಾಗ ಒದ್ದೆ ಬಟ್ಟೆ ಮಡಿಯಲ್ಲಿ ಉಟ್ಕೊಂಡು ಗಂಧವನ್ನು ತೆಗೆಯುವಂತಹ ಕಾಲ. ಆಗ ಶ್ರೀಗಳು ಅಂದರೆ ವೆಂಕಟನಾಥರು ಅಗ್ನಿಯ ಮಂತ್ರವನ್ನು ಜಪಿಸ್ತಾ ಗಂಧವನ್ನು ತೆಗಿತಾರೆ. ಗಂಧವನ್ನು ತೆಗೆದರೆ ಊಟವಾದ ನಂತರ ಇಂದಿಗೂ ಋತ್ವಿಜರು ಮತ್ತು ಬ್ರಾಹ್ಮಣರ ಮನೆಗಳಲ್ಲಿ ಊಟದ ಮುನ್ನ ಅಥವಾ ಊಟವಾದ ನಂತರ ಗಂಧ ಫಲಪುಷ್ಪ ಕೊಡ್ತಕ್ಕಂಥದ್ದು ಪದ್ಧತಿಗಳಿದೆ. ಗಂಧ ಕೊಟ್ಟು, ಗಂಧ ಮತ್ತು ಫಲಪುಷ್ಪಗಳನ್ನು ಕೊಟ್ಟು ಸತ್ಕರಿಸ್ತಕ್ಕಂಥ ಪದ್ಧತಿಗೆ ಅನುಗುಣವಾಗಿ ಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆಯುವಂತಹ ಕಾಯಕವನ್ನು ವೆಂಕಟನಾಥರು ಮಾಡ್ತಾರೆ. ವೆಂಕಟನಾಥರು ಗಂಧ ತೆಗಿಬೇಕಾದರೆ ಅಗ್ನಿಮಂತ್ರವನ್ನು ಹೇಳಿಕೊಂಡು ಗಂಧವನ್ನು ತೆಗಿತಾರೆ. ಕಾರಣ, ವೇದ ಮಂತ್ರಗಳನ್ನು ನಿರಂತರವಾಗಿ ಪಠನೆ ಮಾಡ್ತಾ ಸದಾಕಾಲ ತಾಯಿ ಶಾರದೆಯನ್ನು ಅನುಗ್ರಹ ಪಡೀಲಿಕ್ಕಾಗಿ ಶಾರದೆಯ ಔಪಾಸನೆ ಮಾಡ್ತಿರ್ತಾರೆ ವೆಂಕಟನಾಥರು. ಶಾರದೆಯ ಔಪಾಸನೆ ಮಾಡುವಂತಹ ವೆಂಕಟನಾಥರು ಗಂಧವನ್ನು ತೆಗಿಬೇಕಾದರೂ ಸಹಿತ ಆ ಒಂದು ಅಗ್ನಿ ಮಂತ್ರವನ್ನು ಹೇಳಿಕೊಂಡು ಗಂಧ ತೆಗೆದಿರ್ತಾರೆ. ಆದರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿದ್ರೆ ಅದು ಒಳ್ಳೆಯದೇ ಆಗ್ತದೇನೋ. ಆದರೆ ಅಪಹಾಸ್ಯ, ಒಬ್ಬ ವ್ಯಕ್ತಿ ಒಬ್ಬ ಬಡವನಾಗಿದ್ದು ಆತ ಕಷ್ಟದಲ್ಲಿದ್ದಾನಂದಾಗ ನಾಲ್ಕಾರು ಜನ ನೋಡಿ ಅದನ್ನು ಇನ್ನೊಂದು ಥರ ಮಾತಾಡೋಂಥ ಅವರು ಎಲ್ಲಿಂದೆಲ್ಲೋದರೂ ಇದ್ದೇ ಇರ್ತಾರೆ. ಯಾರೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದಾಗ ಒಂದಿಷ್ಟು ಸಹಾಯ ಮಾಡಬೇಕಾದ್ದು ಧರ್ಮ, ಮಾನವೀಯತೆ. ಆದರೆ ಕರ್ಮಫಲ ಅಥವಾ ವೆಂಕಟನಾಥರಲ್ಲಿರ್ತಕ್ಕಂತಹ ಶಕ್ತಿ, ಆ ಶಕ್ತಿ ಜನಕ್ಕೆ ಗೊತ್ತಾಗಬೇಕಾದರೂ ಸಹಿತ ಇದೆಲ್ಲ ಲೀಲೆಗಳು ನಡೀಬೇಕಲ್ವ, ಈ ಪವಾಡಗಳು ನಡೀಬೇಕಾಗಿತ್ತಲ್ಲ. ಆಗ ಅಗ್ನಿಮಂತ್ರದಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಅಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ, ಆಸ್ಥಾನಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಋತ್ವಿಜರು, ವಿದ್ಯಾವಂತರು, ಪಂಡಿತರು ಎಲ್ಲರಿಗೂ ಸಹಿತ ಗಂಧವನ್ನು ಹಚ್ಕೊಳ್ಳಿಕ್ಕೆ ಕೊಡ್ತಾರೆ. ದೇಹಕ್ಕೆ ಗಂಧಲೇಪನ, ಹಣೆಗೆ ಗಂಧಲೇಪನವನ್ನು ಮಾಡಿ ದೇಹಕ್ಕೆ ದೇಹಕ್ಕೆ ಮತ್ತು ಹಣೆಗೆ ಗಂಧಲೇಪನ ಮಾಡಿದ ತಕ್ಷಣ ಆ ಅಗ್ನಿಬಾಧೆ ತಟ್ಕೊಳ್ಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಸಹಿತ ಆ ಬೆಂಕಿ ಮೈಯೆಲ್ಲ ಶಾಖ ಶುರುವಾಗುತ್ತೆ, ಮೈ ಬೆಂಕಿ ತಗಲ್ದಂಗಾಗತ್ತೆ, ಆ ಉಷ್ಣಬಾಧೆ ತಟ್ಕೊಳ್ಳೋಕ್ಕಾಗದಂಥ ರೀತಿ ಪ್ರತಿಯೊಬ್ಬರು ಒದ್ದಾಡೋಕ್ಕೆ ಶುರು ಮಾಡ್ತಾರೆ. ಯಾರಿಗೂ ಏನು ಅರ್ಥವೇ ಆಗುವುದಿಲ್ಲ. ಗಂಧ ಹಚ್ಚಿದ ತಕ್ಷಣ, ಗಂಧ ಮೈಗೆ ಲೇಪನವಾದ ತಕ್ಷಣವೇ ಮೈಯೆಲ್ಲ ಬೆಂಕಿ ಥರ ಆಗ್ತಾ ಇದೆ, ಬೆಂಕಿಲಿ ಸುಟ್ಟಂಥ ರೀತಿ ಆಗ್ತಾ ಇದೆ ಅಂದರೆ ಆ ಗಂಧದಲ್ಲಿ ನಿಂತಹ ಶಕ್ತಿ ಇರ್ಬೋದು. ಗಂಧಕ್ಕೆ ಆ ಶಕ್ತಿ ಬರಬೇಕಾದ್ರೆ ಈ ಮಂತ್ರಕ್ಕೆ ನಿಂತಹ ಶಕ್ತಿ ಇರಬೇಕು. ಆ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥವ್ರು ಇನ್ನೆಷ್ಟು ಶಕ್ತಿಯಂತರು ಆಗಿರಬೇಕು. ಈ ಒಂದು ವಿಚಾರ ಆ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆಲೋಚನೆ ಮಾಡಿದ್ರು. ಆಗ ವೆಂಕಟನಾಥರ ಬಳಿ ಪ್ರತಿಯೊಬ್ಬರು ಕೈ ಮುಗಿದು ಕೇಳ್ತಾರೆ, ನಿನ್ನ ಶಾಂತಿ ಮಂತ್ರವನ್ನು ಹೇಳಿದಾಗ
ನೀನು ವರ್ಣಮಂತ್ರ ಅಥವಾ ಶಾಂತಿ ಮಂತ್ರವನ್ನು ಹೇಳಿದರೆ ಮಾತ್ರ ನಾವೆಲ್ಲರೂ ಸಹಿತ ಸಮಾಧಾನ ಆಗ್ಬೋದು, ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣ ಕಡಿಮೆ ಆಗ್ಬೋದು ಅಥವಾ ನಮಗಾಗ್ತಿರ್ತಕ್ಕಂಥ ಈ ನೋವು ಕಡಿಮೆ ಆಗ್ಬೋದು ಅಂದಾಗ ಸಾರ್ವತ್ರಿಕವಾಗಿ ಸಾಮೂಹಿಕ ಪ್ರಾರ್ಥನೆ ನಡೆಸ್ತಾರೆ. ಅಂತಹ ಮಹಾನ್ ತುಂಬ ದೊಡ್ಡ ದೊಡ್ಡದಾದಂತಹ ಪವಾಡಗಳನ್ನು ನಡೆಸಿರ್ತಕ್ಕಂಥವರು ಗುರು ಸಾರ್ವಭೌಮರು. ಅದಾದ ನಂತರ ಆಶ್ರಮ ದೀಕ್ಷೆ. ಆಶ್ರಮ ದೀಕ್ಷೆಗೂ ಮುನ್ನ ತನ್ನ ಪರಿವಾರವನ್ನು ಬಿಟ್ಟು ಸನ್ಯಾಸಾಶ್ರಮಕ್ಕೆ ಬರ್ತಾರೆ. ಸನ್ಯಾಸಾಶ್ರಮಕ್ಕೆ ಬಂದಂತಹ ಆ ಸನ್ಯಾಸ ದೀಕ್ಷೆ ಯಾವಾಗ ತೆಗೆದುಕೊಂಡ್ರೋ ವೆಂಕಟನಾಥರ ಧರ್ಮಪತ್ನಿ, ವೆಂಕಟನಾಥರ ಧರ್ಮಪತ್ನಿಗೆ ಈ ವಿಚಾರ ಗೊತ್ತಾಗತ್ತೆ. ಸನ್ಯಾಸಾಶ್ರಮ ತೆಗೆದುಕೊಂಡಿದ್ದಾರೆ. ಆಶ್ರಮಕ್ಕೆ ಪ್ರೇರೇಪಿತರಾಗಬೇಕಾದರೂ ಸಹಿತ ತಾಯಿ ಶಾರದೆ ಕನಸಲ್ಲಿ ಅನುಗ್ರಹ ಮಾಡ್ತಾಳೆ. ಕನಸಲ್ಲಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂತಹ ತಾಯಿ ಶಾರದೆಯ ಉಪದೇಶದ ಮೇರೆಗೆ ಗುರುರಾಯರು ಅಂದರೆ ವೆಂಕಟನಾಥರು ಸನ್ಯಾಸಾಶ್ರಮಕ್ಕೆ ಬರ್ತಾರೆ. ಇತ್ತ ಸನ್ಯಾಸಾಶ್ರಮಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ವೆಂಕಟನಾಥರ ಅರ್ಧಾಂಗಿ ತಾಯಿ ಬಾವಿಯಲ್ಲಿ ಹಾರಿ ಪ್ರಾಣವನ್ನು ತೆತ್ತುಕೋತಾಳೆ. ಬಾವಿಗೆ ಹಾರಿ ಪ್ರಾಣವನ್ನು ಬಿಟ್ಟಂತಹ ಕಾಲ. ಅದಾದ ನಂತರ ತ್ರಿಶಂಕು ಸ್ವರ್ಗ. ಇತ್ತ ಭೂಮಿಯಲ್ಲೂ ಇಲ್ಲ, ಇತ್ತ ಆಕಾಶದಲ್ಲೂ ಇಲ್ಲ. ಸಾರ್ವತ್ರಿಕವಾಗಿ ಸಾಕಷ್ಟು ಜನ ಹೇಳ್ತಾರೆ ಅಕಾಲ ಮೃತ್ಯು ಬರಬಾರದು, ಹಾಗೆ ಭಗವಂತ ಕರೆದಾಗ ಹೋಗಬೇಕೇ ವಿನಃ ಮುಂಜಾಗ್ರತಕ್ಕೆ ನಾವು ಹೋಗಬಾರ್ದು ಅಥವಾ ನಾನು ಬರ್ತೀನಿ ಅಂತ ಬೇರೆ ಬೇರೆ ಕ್ರಮಗಳಲ್ಲಿ ಮುಂದೆ ಹೋಗಬಾರ್ದು ನಡೀಬಾರ್ದು ಅಂತ ಹೇಳ್ತಿರ್ತಾರೆ. ಕಾರಣ ಇವೆಲ್ಲವೂ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ಯಾವಾಗ ಬಾವಿಗೆ ಬಿದ್ದು ಪ್ರಾಣವನ್ನು ತೆಕ್ಕೊಂಡ್ರು ಈ ಪ್ರಾಣಕ್ಕೆ ಮೋಕ್ಷವಿಲ್ಲದಂಥ ಆಯಿತು, ಅಂದರೆ ಆತ್ಮಕ್ಕೆ ಮೋಕ್ಷ ಸಿಗೋಲ್ಲ. ಅಂತಹ ಆತ್ಮಕ್ಕೆ ಮೋಕ್ಷ ಕೊಟ್ಟಿದ್ದು ಸಹಿತ ಗುರು ಸಾರ್ವಭೌಮರೇ. ಗುರುರಾಯರು ಯಾವಾಗ ತಮ್ಮ ಪೂರ್ವಾಶ್ರಮದ ಅರ್ಧಾಂಗಿ ಇತ್ತ ಭೂಮಿಯಲ್ಲೂ ಇಲ್ಲ ಆಕಾಶದಲ್ಲೂ ಇಲ್ಲ ಮೋಕ್ಷ ಇಲ್ದಿರ ಯಾವಾಗ ನಡೆಬೀದಿಯಲ್ಲಿ ನಡೆಯೋಕ್ಕೆ ಶುರುವಾದರೂ ಆಗ ಮೋಕ್ಷವನ್ನು ಕೊಟ್ಟಂತಹ ಒಂದು ಶಕ್ತಿ ಗುರುರಾಯರದು. ಇನ್ನು ಕಾಲಕ್ರಮೇಣ ಹೀಗೆ ಬಂದರೆ ಗುರುರಾಯರ ಅನುಗ್ರಹ, ಗುರುಗಳ ಪವಾಡ ಸಾಕಷ್ಟು ಇದೆ. ಮೂಗನ್ನ ಮಾತಾಡಿಸಿದ್ದಾರೆ, ಅವಿದ್ಯಾವಂತನ ವಿದ್ಯಾವಂತನಾಗಿ ಮಾಡಿದ್ದಾರೆ, ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಬಂದಿರತಕ್ಕಂಥ ಅವರ ಕಷ್ಟ ಕಾರ್ಪಣ್ಯಗಳನ್ನು ಮಂಜಿನಗಡ್ಡೆ ಥರ ಕರಗಿಸಿದ್ದಾರೆ. ಆ ಅಕ್ಷತೆ ಪ್ರಸಾದದಿಂದಲೇ ಸಾಕಷ್ಟು ಪವಾಡಗಳು ನಡೆದಿದೆ. ನವಾಬರ ಆಸ್ಥಾನಕ್ಕೆ ಗುರುಗಳು ಸನ್ಯಾಸ ದೀಕ್ಷೆ ತಗೊಂಡಾದ ನಂತರ ಹೀಗೆ ಪ್ರಯಾಣವನ್ನು ಬೆಳೆಸಿ ಬರ್ತಿರುವಾಗ ಪ್ರವಾಸ ಕಾಲದಲ್ಲಿ ನವಾಬರು ಕರೆದು ಶ್ರೀಗಳ ಒಂದು ಪವಾಡವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವರ ಆಸ್ಥಾನದಿಂದ ಒಂದು ತುಂಬ ದೊಡ್ಡದಾದಂಥ ಒಂದು ತಟ್ಟೆಯಲ್ಲಿ ಅವರು ತಗೊಳ್ತಕ್ಕಂಥ ಆಹಾರಗಳನ್ನು ಮಾಂಸದ ತುಂಡುಗಳನ್ನು ತರಿಸಿ ತಟ್ಟೆಯಲ್ಲಿ ಇರಿಸಿ ಅದರ ಮೇಲೆ ಒಂದು ವಸ್ತ್ರವನ್ನು ಹಾಕಿ ಗುರುರಾಯರ ಮುಂಭಾಗದಲ್ಲಿಟ್ಟರು. ಗುರುರಾಯರ ಮುಂಭಾಗದಲ್ಲಿಟ್ಟಂಥ ಆ ಮಾಂಸದ ತುಂಡುಗಳು ರಾಯರ ಮನಸ್ಸಲ್ಲೇ ಎಲ್ಲವನ್ನು ಸಹಿತ ನೋಡಿ ಅವರ ಮನಸ್ಸಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶಾರದೆಯನ್ನು ಆರಾಧನೆ ಮಾಡಿ ಆ ಕಮಂಡಲದಲ್ಲಿರ್ತಕ್ಕಂಥ ಜಲವನ್ನು ಮಂತ್ರಿಸಿ ಆ ತಟ್ಟೆಗೆ ಜಲವನ್ನು ಪ್ರೋಕ್ಷಿಸ್ತಾರೆ. ಆ ಯಾವಾಗ ಆ ತಟ್ಟೆಗೆ ಜಲಪ್ರೋಕ್ಷಣೆ ಆಯಿತೋ ತಟ್ಟೆಯ ಮೇಲ್ಭಾಗದಲ್ಲೇ ತಟ್ಟೆಯಲ್ಲಿದ್ದಂಥ ಆ ಒಂದು ವಸ್ತ್ರ ಮುಚ್ಚಿ ಒಳಭಾಗದಲ್ಲಿರ್ತಕ್ಕಂಥ ಮಾಂಸದ ತುಂಡು ಹಣ್ಣುಗಳು ಮತ್ತು ಫಲಪುಷ್ಪಗಳಾಯಿತು. ಆ ಫಲಪುಷ್ಪಗಳಾಗಿರ್ತಕ್ಕಂಥದ್ದನ್ನು ಮೇಲ್ಭಾಗದಲ್ಲಿರ್ತಕ್ಕಂಥ ವಸ್ತ್ರವನ್ನು ಸರಿಸಿದ ನವಾಬ ನೋಡಿ ಆಶ್ಚರ್ಯಚಕಿತನಾಗಿ ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಹೀಗೆ ಪವಾಡ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಗುರುರಾಯರ ಅನುಗ್ರಹವನ್ನು ಇಂದಿಗೂ ಸಹಿತ ಪ್ರತಿ ಗುರುವಾರ ಯಾರೊಬ್ಬರಾದರೂ ಸಹಿತ ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಮಾಡಿ ಅವರ ಅಕ್ಷತೆ ಪ್ರಸಾದವನ್ನು ಶಿರದ ಮೇಲೆ ಇಟ್ಕೊಂಡು ತದನಂತರ ತಮ್ಮ ಮುಂದಿನ ಕಾಯಕಗಳನ್ನು ಮಾಡುವಂತಹದ್ದು ಸಾಕಷ್ಟು ಜನ ನಾನು ನೋಡಿದ್ದೇನೆ, ನೋಡ್ತಾ ಇದ್ದೀವಿ. ಹಾಗೆ ಭಕ್ತರು ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಿದೆ ಮಂತ್ರಾಲಯದತ್ತ. ಮಂತ್ರಾಲಯದ ಗುರು ಸಾರ್ವಭೌಮರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದರ್ಶನ ಮಾಡತಕ್ಕಂಥದ್ದಾಗಲಿ, ಗುರುರಾಯರ ಮಹಾಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದಾಗಲಿ, ಅಲ್ಲಿನ ಹೆಜ್ಜೆ ನಮಸ್ಕಾರ, ಜೊತೆಗೆ ಅನ್ನಪ್ರಸಾದ ಇಂದಿಗೂ ಸಹಿತ ಮಠದಲ್ಲಿ ಸಾಕಷ್ಟು ವಿಶೇಷವಾಗಿ ನಡೀತಾ ಇದೆ. ಹಾಗೆ ರಾಜ್ಯದಾದ್ಯಂತ ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ಮಂತ್ರಾಲಯದ ಮಠಗಳಿದೆ, ಆಸ್ಥಾನಗಳಿದೆ. ಮಹಾಬೃಂದಾವನದ ಮೃತ್ತಿಗೆ ಪ್ರಸಾದವನ್ನು ತಂದು ಈ ಭಾಗಗಳಲ್ಲಿ ಸುತ್ತಮುತ್ತಿರ್ತಕ್ಕಂತಹ ಸಾಕಷ್ಟು ರಾಯರ ಮಠದ ಆಸ್ಥಾನಗಳಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡಂತಹ ಬೃಂದಾವನಗಳಲ್ಲೂ ಆ ಮೃತ್ತಿಗೆ ಪ್ರಸಾದವನ್ನು ಹಾಕ್ತಾರೆ. ಅಲ್ಲೂ ಸಹಿತ ಸಾನ್ನಿಧ್ಯವನ್ನು ಕಲ್ಪಿಸ್ತಾರೆ. ಆ ಸಾನ್ನಿಧ್ಯದಲ್ಲೂ ಮಂತ್ರಾಲಯದ ಶ್ರೀಗಳಿದ್ದಾರೆ. ಅಂಥ ಒಂದು ಮಹಾನ್ ಶಕ್ತಿಕ್ಷೇತ್ರ ಮಂತ್ರಕ್ಷೇತ್ರ ಯಂತ್ರಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಬೇಡಿ ಬರ್ತಕ್ಕಂಥವ್ರಿಗೆ ಕಾಮಧೇನು ಕಲ್ಪವೃಕ್ಷನಂತೆ ತುಂಗಭದ್ರಾ ನದಿ ತೀರದಲ್ಲಿರ್ತಕ್ಕಂಥದ್ದು ಇಂದಿಗೂ ಸಹಿತ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅಗೋಯಿಗೋ ಅಂದರೆ ಬಂದೇ ಬಂತು ರಾಯರ ಆರಾಧನೆ.
ಆರಾಧನೆ ಸಹಿತ ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು. ಹಾಗೆ ಭಕ್ತರು ಇಂದಿಗೂ ಸಹಿತ ಪ್ರತಿ ಗುರುವಾರ, ಅದರಲ್ಲೂ ವಿಶೇಷವಾಗಿ ಪೌರ್ಣಮಿ ಕಾಲ, ಹಾಗೆ ಕಾಲಕಾಲಕ್ಕೂ ಸಹಿತ ಗುರುಗಳನ್ನು ಆರಾಧನೆ ಮಾಡ್ತಾ ವಿದ್ಯಾಭ್ಯಾಸ, ಅಕ್ಷರಾಭ್ಯಾಸ ಮತ್ತು ಜ್ಞಾನಕ್ಕಾಗಿ, ಜ್ಞಾನಭಿಕ್ಷೆಗಾಗಿ, ಗುರುವಿನ ಅನುಗ್ರಹ ಪಡಲಿಕ್ಕಾಗಿ ಮಂತ್ರಾಲಯಕ್ಕೆ ಹೊರಟು ಮಂತ್ರಾಲಯದ ಶ್ರೀಗಳ ದರ್ಶನ ಮಾಡುವಂಥದ್ದು ಇಂದಿಗೂ ಸಾಕಷ್ಟು ವಿಶೇಷತೆಗಳಿದೆ, ಪ್ರವರ್ಧಮಾನದಲ್ಲಿದೆ. ಮಂತ್ರಾಲಯದ ಶ್ರೀಗಳು ಬೃಂದಾವನ ಪ್ರವೇಶ ಮಾಡ್ತಕ್ಕಂಥದ್ದನ್ನು ಸಾಕಷ್ಟು ಜನ ಭಕ್ತರು ಬೇಡ ಅಂತ, ಜೊತೆಗೆ ನಮ್ಮೊಂದಿಗೆ ಇರಬೇಕು, ನೀವು ಸದಾ ನಮಗೆ ಆಶೀರ್ವದಿಸಬೇಕು ಅಂಥೇಳಿ ಸಾಕಷ್ಟು ಜನ ಭಕ್ತರು, ಭಕ್ತಗಣ್ಯರು ಕೇಳ್ಕೊಳ್ತಾರೆ. ಆದರೂ ಸಶರೀರರಾಗಿ ಬೃಂದಾವನಕ್ಕೆ ಪ್ರವೇಶ ಮಾಡಿ ನಾನು ಬೃಂದಾವನದಲ್ಲೇ ಇರ್ತೇನೆ, ಬೃಂದಾವನದಲ್ಲೇ ಇದ್ದು ಬೇಡಿದ ವರಗಳನ್ನು ದಯಪಾಲಿಸುವಂಥವನಾಗ್ತೇನೆ, ಹಾಗೆ ಇಲ್ಲಿಗೆ ಯಾರೊಬ್ಬರು ಕಷ್ಟ ಅಂತ ಬಂದರೂ ಸಹಿತ ಆ ಕಷ್ಟಗಳನ್ನು ನನ್ನ ಕಣ್ಣಲ್ಲಿ ನೋಡಿ ಕಷ್ಟಗಳಿಗೆ ಸೂಕ್ತ ಪರಿಹಾರವನ್ನು ಕೊಡ್ತೀರಿ ಅಂಥೇಳಿ ಅಂದು ಶ್ರೀಗಳು ವಾಗ್ದಾನ ನೀಡಿದ್ದಾರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಮಂತ್ರಾಲಯ ಕ್ಷೇತ್ರ, ಬನ್ನಿ ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಮಂತ್ರಾಲಯ ಕ್ಷೇತ್ರವನ್ನು ದರ್ಶನ ಮಾಡಿ ಬರೋಣ. ವೀಕ್ಷಕರೇ, ಕಳೆದ ಭಾಗದಲ್ಲಿ ನಾವು ಶ್ರೀ ಗುರುರಾಯರ ಮಹಿಮೆ ಎಂಥದ್ದು ಅನ್ನೋದನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರು ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಈಗ ನಾವೆಲ್ಲರೂ ನೇರವಾಗಿ ಗುರು ಸಾರ್ವಭೌಮರ ಮೂಲ ಸಾನ್ನಿಧ್ಯ ಬೃಂದಾವನ ಇರುವಂತಹ ಮಂತ್ರಾಲಯ ಕ್ಷೇತ್ರದ ದರ್ಶನ ಮಾಡ್ಕೊಂಡು ಬರೋಣ. ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿಯನ್ನುವ ತುಂಗೆಯಲ್ಲಿ ಈಜುತ್ತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು ಕಂಗಳ ಕಾಂತಿ ತುಂಬುವುದು ಸಿರುಬುಸಿರಲಿ ರಾಘವೇಂದ್ರನ ಸ್ಮರಣೆ ಬೆರೆತಿರಲಾಗ ಆ ಉಸಿರುಬುಸಿರಲಿ ರಾಘವೇಂದ್ರನ ಸ್ಮರಣೆ ಬೆರೆತಿರಲಾಗ ಪ್ರಭೆಯಲಿ ಗುರುವು ಕಾಣಿಸುವ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಮಂತ್ರಾಲಯದ ನಡೆದಾಡೋ ದೇವರಂತಲೇ, ಮಾತಾಡೋ ದೇವರಂತಲೇ ಹೆಸರಾಗಿರ್ತಕ್ಕಂಥ ಶ್ರೀ ಗುರು ಸಾರ್ವಭೌಮರ ದರ್ಶನಕ್ಕೆ ನಾವು ಬಂದಿದ್ದೇವೆ. ಗುರುರಾಯರ ದರ್ಶನ ಇದು ಬಹಳ ಅತ್ಯಮೂಲ್ಯ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಸುಂದರವಾದಂತಹ ಕ್ಷಣಗಳು, ಮಂತ್ರಾಲಯದ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದು ಸಾಮಾನ್ಯವಲ್ಲ. ಬೇಡಿ ಬರ್ತಕ್ಕಂಥವರಿಗೆ ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಾಮಧೇನು, ಕಾಮಧೇನು ಕಲ್ಪವೃಕ್ಷವೆಂದಲೇ ಹೆಸರಾಗಿರ್ತಕ್ಕಂಥ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಮಂತ್ರಾಲಯದಲ್ಲಿ ಶ್ರೀಗಳ ದರ್ಶನ ಇದು ಮತ್ತಷ್ಟು ವಿಶೇಷ. ತುಂಗಭದ್ರಾ ಸಮೀಪದಲ್ಲಿರ್ತಕ್ಕಂಥ ಮಂತ್ರಾಲಯ ಕ್ಷೇತ್ರದ ದರ್ಶನ ಇವತ್ತು ನಮ್ಮ ಪೂರ್ವಜನದ ಪುಣ್ಯವೇ ಸರಿ. ಬನ್ನಿ ರಾಯರ ದರ್ಶನ ಮಾಡಿ ಬರೋಣ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂಬಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೀಂ ಶ್ರೀಂ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರು ರಾಘವೇಂದ್ರ ಅತ್ಯಂತ ದಯಾನಿಧಿಯೇ, ಕರುಣಾಳು, ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತಲೇ ಹೆಸರಾಗಿರ್ತಕ್ಕಂಥ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರು ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಬಂದಿದ್ದೇವೆ. ಈ ಸುಂದರವಾದಂತಹ ತಾಣ, ಈ ಕ್ಷೇತ್ರದಲ್ಲಿ ಗುರು ರಾಘವೇಂದ್ರರ ಅನುಷ್ಠಾನ ಬಹಳ ವಿಶೇಷವಾದ್ದು. ಇಲ್ಲಿಗೆ ಬರ್ತಕ್ಕಂತಹ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರುತ್ತೆ. ಭಕ್ತರ ಪರಾಧೀನ ಭಗವಂತ, ಹಾಗೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಕಾಮಧೇನು ಕಲ್ಪವೃಕ್ಷ ಅಂತಲೇ ಹೆಸರಾಗಿರ್ತಕ್ಕಂಥ ಗುರುರಾಯರು. ಗುರುರಾಯರ ದರ್ಶನಕ್ಕೆ ಈಗ ಹೊರಡೋಣ. ಜೊತೆಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಈ ಶುಭ ಆಲಯ ಬ್ರಾಹ್ಮಿ ಮುಹೂರ್ತದಿಂದ ಸುಮಾರು 8:30 ಉರುಳು ಸೇವೆ ಮತ್ತು ಹೆಜ್ಜೆ ನಮಸ್ಕಾರ ಹೀಗೆ ವಿಶೇಷವಾದಂತಹ ಸೇವೆಗಳು ನಡೆಯುತ್ತೆ. ಅಂತಹ ಸೇವೆಗಳನ್ನು ಶ್ರದ್ಧಾಭಕ್ತಿಯಾಗಿ ನಾವು ಸಹಿತ ಮಾಡೋಣ. ಬನ್ನಿ ರಾಯರ ದರ್ಶನಕ್ಕೆ ಹೊರಡೋಣ.
ಮಂತ್ರ ತಂತ್ರಕ್ಕೆ ಸೋಲದಾತನ ಮಾತಾಡೋ ದೈವ ಇರತಕ್ಕಂತಹ ಗುರುರಾಯರ ಆಸ್ಥಾನದಲ್ಲಿ ಮೊದಲು ದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಮಾಂಚಾಲಮ್ಮನ ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ತಾಯಿ ಮಾಂಚಾಲಮ್ಮನ ಕ್ಷೇತ್ರದಲ್ಲಿ ಮೊದಲು ತಾಯಿಯ ದರ್ಶನ ಮಾಡಿ ನಂತರ ಗುರುಗಳ ದರ್ಶನ ಮಾಡುವಂಥದ್ದೇ ಇಲ್ಲಿನ ಪದ್ಧತಿ. ಈ ಪದ್ಧತಿ ಪ್ರಕಾರ ಮಾಂಚಾಲಮ್ಮನ ದರ್ಶನ ಮಾಡಿ ಬರೋಣ ಬನ್ನಿ. ತಾಯಿಯ ಪ್ರೀತಿಯ ಕಂದ ಪರಶುರಾಮಗೆ ಜೋಯೆನ್ನಿರಿ, ಎಲ್ಲಮ್ಮ ತಾಯಿಯ ಪ್ರೀತಿಯ ಕಂದ ಪರಶುರಾಮಗೆ ಜೋಯೆನ್ನಿರಿ. ತಾಯಿಯ ಮಡಿಲಲ್ಲಿ ಮುದ್ದಾಗಿ ಬೆಳೆದ ಶೂರರಾಮಗೆ ಜೋಯೆನ್ನಿರಿ, ತಾಯಿಯ ಮಡಿಲಲ್ಲಿ ಮುದ್ದಾಗಿ ಬೆಳೆದ ಶೂರ ರಾಮಗೆ ಜೋ ಎನ್ನಿರಿ. ಜೋ 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 ಲರಿ ಜೋ 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 ಲರಿ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸಿದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದಂಬಾಯೈ ನಮಃ. ತಾಯಿ ರೇಣುಕಾಯಲ್ಲಮ್ಮ ಜೊತೆಗೆ ಗ್ರಾಮದೇವತೆ ಜೊತೆಗೆ ಗುರು ಸಾರ್ವಭೌಮರಿಗೆ ಗುರುರಾಯರಿಗೆ ಮನೆದೇವರಾಗಿರ್ತಕ್ಕಂಥದ್ದು ತಾಯಿಯ ದರ್ಶನ ಇವತ್ತು ಬಹಳ ವಿಶೇಷ. ಅಮ್ಮ ಓ ಹರಿಂ ಕಾರಾಸನ ಗರ್ಭಿಧಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರಧಾರಣೀಂ ಚ ವೃಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ಥಕಭಾಸಮಂಕುಶಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಭಗವತೀ ಶ್ರೀರಾಜರಾಜೇಶ್ವರೀ ನಮಃ. ಚಕ್ರೇಶ್ವರೀ ನಮಃ. ಚಕ್ರಧಾಯಿನೀ ನಮಃ. ಚಕ್ರಸಿಂಹಾಸನೇಶ್ವರೀ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ದುರ್ಗಪ್ರದಾಯ ನಮಃ. ಮಹಾರೂಪಾಯ ನಮಃ. ಸರಸಜರೀ ನಮಃ. ಸರೋಜಹಸ್ತಾಯ ನಮಃ. ಶ್ರೀಪತೇ ನಮಃ. ದುರ್ಗಾಯ ನಮಃ. ಕ್ಷೇತ್ರಪಾಲಿನೀ ನಮಃ. ಕ್ಷೇತ್ರೇಶೀ ನಮಃ. ಕ್ಷೇತ್ರಕ್ಷೇತ್ರಜ್ಞಪಾಲಿನೀ ನಮಃ. ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಓಂ ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಕಂದಗೆ ಜೋಜು ಲಾಲಿ ಜೋಜು ಮೂಲೋಕ ದೇವರ ಸತ್ಯ ಸ್ವರೂಪಗೆ ಜೋಜು ಲಾಲಿ ಜೋಜು ಪಾರ್ವತಿ ದೇವಿಯ ಅಭಯದಾತಗೆ ಜೋಜು ಲಾಲಿ ಜೋಜು ಪಿತನಲಿ ವಿದ್ಯೆಯ ಕಲಿತ ಸುತಗೆ ಜೋಜು ಲಾಲಿ ಜೋಜು. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ತಾಯಿ ರೇಣುಕಾಯಲ್ಲಮ್ಮ ಜೊತೆಗೆ ಪರಶುರಾಮರು ಸಹಿತ ಇಲ್ಲಿದ್ದಾರೆ. ಪರಶುರಾಮರು ಮತ್ತು ತಾಯಿ ರೇಣುಕಾಯಲ್ಲಮ್ಮಳ ಆಸ್ಥಾನದಲ್ಲಿ ನಾವಿದ್ದೇವೆ. ಮಂತ್ರಾಲಯದ ಗುರುಗಳು ಶ್ರೀ ಗುರುಗಳಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಅನುಗ್ರಹ ಮಾಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಥಳ ಮಾಡಿಕೊಟ್ಟಂತಹದ್ದು. ಹಾಗಾಗಿ ರಾಯರು ಸಹಿತ ಮನೆದೇವರಾಗಿ ಆರಾಧನೆ ಮಾಡುತ್ತಿದ್ದಾರೆ. ಜೊತೆಗೆ ತಾಯಿ ಬೇಡಿ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಶೀಘ್ರವಾಗಿ ಅನುಕೂಲ ಮಾಡಿಕೊಟ್ಟು ಅವರ ಬೇಡಿಕೆಗಳನ್ನು ಅವರ ಕೋರಿಕೆಗಳನ್ನು ಈಡೇರಿಸುವಂಥ ರೀತಿಯಲ್ಲಿದ್ದಾಳೆ. ಹಾಗಾಗಿ ಗ್ರಾಮದೇವತೆ ತಾಯಿ ರೇಣುಕಾಯಲ್ಲಮ್ಮಳ ದರ್ಶನ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಬ ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಯೈ 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 ನಮೋ ನಮಃ.
ರಾಘವೇಂದ್ರ 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 ನಿನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಮಳೆ ಪ್ರವಾಹಕ್ಕೆ ಸಿಕ್ಕಿ ಇಡೀ ಮಂತ್ರಾಲಯವೆಲ್ಲ ಮಳೆಯಲ್ಲಿ ತುಂಬಿತ್ತು, ನೀರಿನಿಂದ ತುಂಬಿತ್ತು. ಅದಾದ ನಂತರ ನೂತನವಾಗಿ ಆಲಯ ರೆಡಿ ಆಗ್ತಾ ಇದೆ. ನೂತನವಾಗಿ ಆಲಯ ಸಿದ್ಧತೆ ಆಗ್ತಿರ್ತಕ್ಕಂಥ ಈ ಶುಭ ಮುಹೂರ್ತ ಬಹಳ ವಿಶೇಷವೇ ಸರಿ. ಈಗ ಬಹಳಷ್ಟು ಸುಂದರವಾಗಿ ಕಲ್ಲಿನ ಕಟ್ಟಡವಾಗಿ ನಿರ್ಮಿತವಾಗ್ತಾ ಇದೆ. ಹಿಂದೆ ಇದ್ದಂತಹ ಮಂತ್ರಾಲಯಕ್ಕೂ ಈಗಿನ ಮಂತ್ರಾಲಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಏನೇ ಆದರೂ ಬರ್ತಕ್ಕಂತಹ ಭಕ್ತರನ್ನು ಇಂದಿಗೂ ಸಹಿತ ಹರಿಸ್ತಾ ಇರತಕ್ಕಂಥ ಏಕೈಕ ಕ್ಷೇತ್ರವೇ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮರ ಕ್ಷೇತ್ರ. ಈ ಕ್ಷೇತ್ರದ ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದು ಓಂ ನಮೋ ರಾಘವೇಂದ್ರಾಯ ನಮಃ, ಓಂ ನಮೋ ರಾಘವೇಂದ್ರಾಯ ನಮಃ, ಓಂ ನಮೋ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಕಾಮಧೇನುವೇ ಅತ್ಯಂತ ದಯಾನಿಧಿಯೇ, ಗುರು ರಾಘವೇಂದ್ರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇಂದಿಗೂ ಸಹಿತ ಇಲ್ಲಿಗೆ ಬರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ ಭಕ್ತರು ಆಗಮಿಸಿ ಅವರ ಸೇವೆಗಳನ್ನು ನಿರಂತರವಾದ ಸೇವೆ ಮಾಡ್ತಾರೆ. ಸೇವೆಗಳಲ್ಲಿ ಸಾಕಷ್ಟು ಸೇವೆಗಳಿದೆ. ಸಂಗೀತ ಸೇವೆ ಆಗಿರಬಹುದು, ಧ್ಯಾನ ಸೇವೆ ಆಗಿರಬಹುದು, ಜೊತೆಗೆ ಹೆಜ್ಜೆ ನಮಸ್ಕಾರ ಇರಬಹುದು, ಉರುಳು ಸೇವೆ ಇರಬಹುದು, ಹಾಗೆ ಗುರುಗಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಅಭಿಷೇಕ ಸೇವೆ, ಅದು ಸಹಿತ ಇಲ್ಲಿ ನಡೆಯುತ್ತೆ. ಗುರುಗಳ ಪ್ರಸಾದ ಮಂತ್ರಾಕ್ಷತೆ ಪ್ರಸಾದ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಏನೇ ಆದರೂ ಬೇಡಿ ಬಂದಂತಹ ಭಕ್ತರಿಗೆ ಕಾಮಧೇನುವಿನಂತೆ ಶೀಘ್ರವಾಗಿ ಕೈಗೊಂಡು ಭಕ್ತರ ಮನೋಕಾಮನೆಗಳನ್ನು ಈಡೇರಿಸುವ ಕ್ಷೇತ್ರವೇ ಮಂತ್ರಾಲಯ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿ ಇವತ್ತು ನಾವು ದರ್ಶನಕ್ಕೆ ಬಂದಿದ್ದೀವಿ. ಬಹುಶಃ ಇದು ನಮ್ಮ ಪೂರ್ವಜನ್ಮದ ಪುಣ್ಯ. ಪರಮ ಪವಿತ್ರವಾಗಿರುವಂತಹ ಮಂತ್ರಾಲಯ ಕ್ಷೇತ್ರದ ದರ್ಶನ ಮಾಡ್ತಾ ಇದ್ವಿ, ಬನ್ನಿ ಮತ್ತೆ ಮುಂದುವರಿಸೋಣ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಗುರುಗಳ ಭಕ್ತರು ರಾಜ್ಯದಾದ್ಯಂತ ದೇಶದಾದ್ಯಂತ ವಿಶ್ವದಾದ್ಯಂತ ಇದ್ದಾರೆ. ಗುರುಗಳ ಭಕ್ತರಿಗೂ ಸಮಾನ, ಗುರುಗಳ ಭಕ್ತರು ಸಹಿತ ಸಾಕಷ್ಟು ಜನ. ಹಾಗೆ ಭಕ್ತರ ಕೋರಿಕೆಗಳನ್ನು ಈಡೇರಿಸುವಂತಹ ಕಾಮಧೇನುವಾಗಿ ನಿಂತಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರದಲ್ಲಿ ಮಂತ್ರಾಲಯದಲ್ಲಿ ಮಂಚಾಲಯ ಎಂಬತಕ್ಕಂತಹ ಗ್ರಾಮದಲ್ಲಿ ಶ್ರೀಗಳು ಇಲ್ಲಿ ನೆಲೆಸಿದ್ದಾರೆ. ಆದರೂ ಇದು ದಟ್ಟವಾದಂತಹ ಅರಣ್ಯ, ಅರಣ್ಯದಲ್ಲಿ ಮಾಂಚಾಲಮ್ಮ ಎಂಬತಕ್ಕಂತಹ ಗ್ರಾಮದೇವತೆಯ ಅಪ್ಪಣೆ ಮೇರೆಗೆ ಇಲ್ಲೇ ನೆಲೆ ನಿಂತಿದ್ದಾರೆ. ಬರ್ತಕ್ಕಂತಹ ಭಕ್ತರನ್ನು ಸಲಹುತ್ತಿದ್ದಾರೆ. ಹಾಗೆ ಬರ್ತಕ್ಕಂತಹ ಭಕ್ತ ಸಾಗರವೂ ಸಹಿತ ಸಾಕಷ್ಟು ವಿಶೇಷ. ಇಂದಿಗೂ ಸಹಿತ ಯತಿಗಳ ಪರಂಪರೆ ಸಾಕಷ್ಟು ಇದೆ. ಆ ಯತಿಗಳ ಪರಂಪರೆಯಲ್ಲಿ ಹಿಂದಿರ್ತಕ್ಕಂತಹ ಈಗಿನ ಜಗದ್ಗುರುಗಳಾಗಿರ್ತಕ್ಕಂತಹ ಗುರುಗಳ ದರ್ಶನವನ್ನು ಸಹಿತ ನಾವು ಮಾಡೋಣ. ಆದರೆ ಅದಕ್ಕೂ ಮುನ್ನ ಈ ಒಂದು ಆಸ್ಥಾನದಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸೇವೆ, ಸೇವೆಗಳಲ್ಲಿ ದೇಹ ದಂಡಿಸಿ ಕೆಲಸ ಮಾಡ್ತಕ್ಕಂಥ, ಅಂದರೆ ದೇಹದಿಂದ ನಮ್ಮ ಮನಸ್ಥಿತಿಯಿಂದ ದೇವರು ಕೊಟ್ಟಂಥ ಈ ದೇಹ, ದೇವರು ಕೊಟ್ಟಂಥ ಈ ಮನಸ್ಥಿತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇಲ್ಲಿ ಅಂಗಪ್ರದಕ್ಷಿಣೆ ಅಥವಾ ಉರುಳು ಸೇವೆ ಅಥವಾ ಹೆಜ್ಜೆ ನಮಸ್ಕಾರ ಇದೆಲ್ಲವೂ ಬಹಳ ವಿಶೇಷ. ಇನ್ನು ಬರ್ತಕ್ಕಂತಹ ಭಕ್ತರು ಯಥೇಚ್ಛವಾಗಿ ಗಾನಾಮೃತದಿಂದಲೂ ಸಹಿತ ಭಗವಂತನ ತೃಪ್ತಿಪಡಿಸ್ತಾರೆ. ಏನೇ ಆದರೂ ಗುರುಗಳು ಬರ್ತಕ್ಕಂತಹ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವಯೋವೃದ್ಧರವರೆಗೂ ಎಲ್ಲರನ್ನೂ ಹರಿಸ್ಲಿಕ್ಕಾಗಿಯೇ ಈ ಪುಣ್ಯಕ್ಷೇತ್ರದಲ್ಲಿ ಕೂತಿದ್ದಾರೆ. ಇಂದಿಗೂ ಮಾತಾಡೋ ದೇವರು ಅಂತಂದರೆ ಅದು ಗುರು ರಾಘವೇಂದ್ರರೇ, ಮಂತ್ರಾಲಯದ ಶ್ರೀಗಳೇ. ಅಂಥ ಶ್ರೀಗಳ ದರ್ಶನಕ್ಕಾಗಿ ನಾವು ಬಂದಿದ್ದೀವಿ. ನನ್ನೊಂದಿಗೆ ಸಾಕಷ್ಟು ಜನ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಂದಿದ್ದಾರೆ. ಬನ್ನಿ ಉರುಳು ಸೇವೆಯನ್ನು ಈಗ ಪ್ರಾರಂಭಿಸೋಣ. ಗುರು ರಾಘವೇಂದ್ರ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ, ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೇ ಸಾಕು ನನಗೆ ಎನ್ನಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೇ ಸಾಕು ನನಗೆ ಎನ್ನಿರಿ. ಕಲ್ಲೋ ಮುಳ್ಳೋ ಸಿಡಿಲೋ ಮಳೆಯೋ ಅವನ ಕರುಣೆ ಎನ್ನಿರಿ, ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ.
ರಾಘವೇಂದ್ರ 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 ನಿನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ಬಲ್ಲನು ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು ಕೊಡುವುದೆಲ್ಲ ಕೊಡುವನವನು ಇನ್ನು ಆಸೆ ಏತಕ್ಕೆ ಅಲ್ಪ ವೃಕ್ಷದಂತೆ ಗುರುವು ಇರಲು ಚಿಂತೆ ಏತಕ್ಕೆ ರಾಘವೇಂದ್ರ 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 ನಿನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಮಚತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನವೇ ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮ ದೇವತಾಭ್ಯೋ ನಮಃ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನಾ ಮಹೋತ್ಸವ ಅದರಲ್ಲಿ ಇವತ್ತಿನ ದಿವಸ ಮಂತ್ರಾಲಯದ ಶ್ರೀಗಳನ್ನು ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ ಇವತ್ತು ಗುರುಪಾದಿಕೆಗಳ ಅನುಷ್ಠಾನ ನಡೀತಿದೆ ಗುರುಪಾದಕ ಪೂಜಾ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಾಕಷ್ಟು ಜನ ಭಕ್ತರು ಪ್ರತಿಯೊಬ್ಬರು ಸಹಿತ ಆರಾಧನೆ ಮಾಡತಕ್ಕಂಥದ್ದು ಗುರುರಾಯರನ್ನು ರಾಯರು ಅವರ ಅನುಗ್ರಹ ಕಲಿಯುಗದಲ್ಲಿ ಕಾಮಧೇನು ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಜೊತೆಗೆ ಬೇಡಿ ಬಂದಂಥವರಿಗೆ ಶೀಘ್ರವನ್ನು ದೈಪ ಶೀಘ್ರವಾಗಿ ವರದೈಪಾಲಿಸ್ತಕ್ಕಂಥ ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಮುಂಭಾಗದಲ್ಲಿ ರಾಯರು ಕೂತಿದ್ದಾರೆ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿದ್ದಾರೆ ಹಾಗೆ ಇಲ್ಲಿ ಪಾದಿಕೆಗಳ ಪೂಜೆ ನಡೀತಿದೆ ಪಾದಿಕೆಗಳ ಪೂಜೆಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಇದೊಂದು ಮಹಾಸಂಕಲ್ಪವನ್ನು ನಾವು ಮಾಡ್ತಿದ್ದೇವೆ ಇವತ್ತಿನ ದಿವಸ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಾಗಲಿ ಹಾಗೂ ಭಾರತದ ಗಡಿಭಾಗದಲ್ಲಿ ನಿಂತಿರ್ತಕ್ಕಂಥ ವೀರ ಯೋಧರು ಯೋಧ ಕುಟುಂಬದವರು ಹಾಗೂ ಸಮಸ್ತರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಲಿ ಎಂಬತಕ್ಕಂಥ ಒಂದು ಮಹಾಸಂಕಲ್ಪವನ್ನು ನಾವೀಗ ಮಾಡೋಣ ಪಾದಪೂಜೆ ಪಾದಕ ಪೂಜೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಗುರು ಸಾರ್ವಭೌಮ ಮುಖೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಶ್ರೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದವೋ ಹರಿವಾಯುಗುರುಭ್ಯೋ ನಮಃ ಹರಿ ಓಂ ರಾಘವೇಂದ್ರ ಸ್ವಾಮಿಗಳವರು ನಾಲ್ಕು ಯುಗದಲ್ಲೂ ಅವತಾರ ಮಾಡಿದ್ದಾರೆ ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿ ಭಾಗವತೋತ್ತಮರಾಗಿ ಪರಮಾತ್ಮನ ವಿಶೇಷವಾದ ಸೇವೆಯನ್ನು ಮಾಡಿ ಕ್ಷಣ ಕ್ಷಣಕ್ಕೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿದ್ದಾರೆ ಪರಿಪಕ್ವವಾದ ಭಕ್ತಿ ಎಂಥ ಭಕ್ತಿ ಅಂದರೆ ಅದು ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪ್ಯ ಅಪ್ರತಿಬದ್ಧ ಅಂತ ಸ್ವತಃ ಅವರ ತಂದೆನೇ ಹಿರಣ್ಯಕಶಿಪು ಅನೇಕ ವಿಘ್ನಗಳನ್ನು ಮಾಡಿದರು ಆ ವಿಘ್ನಗಳನ್ನು ಪರಿಗಣನೆ ಮಾಡದೆ ಕ್ಷಣ ಕ್ಷಣಕ್ಕೆ ಭಗವಂತನಲ್ಲಿ ಭಕ್ತಿ ಮಾಡಿದ್ದಾರೆ ಹಾಗಾಗಿ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಸ್ವತಃ ಒಂದು ರೂಪದಿಂದ ಅವತಾರ ಮಾಡಿ ಅಂದರೆ ನರಸಿಂಹದ ರೂಪದಿಂದ ಬಂದು ಅವರನ್ನು ಉದ್ಧಾರ ಮಾಡಿದ್ದಾರೆ ಆ ನರಸಿಂಹದೇವರು ಒಂದು ಉದ್ಗಾರ ತೆಗೆದಿದ್ದರು ಪ್ರಹ್ಲಾದರಾಜರನ್ನು ಹೊಗಳ್ತಾ ನಿನ್ನಂಥ ಭಕ್ತರಿಲ್ಲ ನಿನಗೆ ಅನುಗ್ರಹ ಮಾಡೋ ಸಲುವಾಗೇ ಬಂದಿದ್ದೇನೆ ನೀನು ಏನು ವರ ಬೇಕು ಅಂತ ಕೇಳಿದರು ಆದರೆ ಪ್ರಹ್ಲಾದರಾಜರು ವರವನ್ನೇ ಕೇಳಲಿಲ್ಲ
ವರ ಕೇಳ ವರ ಕೇಳುವಂತಹ ಅಪೇಕ್ಷೆ ನನ್ನಲ್ಲಿ ಹುಟ್ಟಬಾರದು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡ್ರು. ಇಂಥ ಯಾಕೆ ಕೇಳಿದ್ರು ಅಂದರೆ, ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ, ಆಗಲೇ ಮೋಕ್ಷ ಕೊಡಲಿಕ್ಕೆ ಸಿದ್ಧರಿದ್ದ ಪರಮಾತ್ಮ, ಅನೇಕ ಭಕ್ತರಿದ್ದಾರೆ, ಇವ್ರನ್ನೆಲ್ಲ ಬಿಟ್ಟು ನಾನೊಬ್ಬನೇ ಹೇಗೆ ಮೋಕ್ಷಕ್ಕೆ ಬರಲಿ ಅಂತ ನಮ್ಮ ಭಕ್ತರ ಸಲುವಾಗಿ ಪ್ರಹ್ಲಾದರಾಜರು ಮೋಕ್ಷವನ್ನು ಕೂಡ ಅಪೇಕ್ಷೆ ಮಾಡಲಿಲ್ಲ. ಅದಕ್ಕಾಗಿ ಅವರು ಭಾಗವತೋತ್ತಮರಾಗಿ ಭಾಗವತದಲ್ಲಿ ಅವರಿಗಾಗೇ ಒಂದು ಸ್ಕಂದ ಮೀಸಲಾಗಿದೆ, ಸಪ್ತಮ ಸ್ಕಂದ. ಇಂತಹ ಪ್ರಹ್ಲಾದರಾಜರನ್ನು ನರಸಿಂಹದೇವರು ಅನುಗ್ರಹ ಮಾಡಿ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷೇಕ ಮಾಡಿ ಕನಕಾಭಿಷೇಕ ಮಾಡಿದರು. ಅವತ್ತಿನಿಂದ ಪ್ರಹ್ಲಾದರಾಜರಿಗೆ ಪಾದಪೂಜಾ ಮತ್ತು ಕನಕಾಭಿಷೇಕ ಮಾಡುವಂತಹ ಒಂದು ಪದ್ಧತಿ ಮೊದಲಿನಿಂದ ಬಂದಿದೆ. ಅದು ಆದ್ದರಿಂದ ಆ ಪ್ರಹ್ಲಾದರಾಜರೇ ತ್ರೇತಾಯುಗದಲ್ಲಿ ಸುಷೇಣ ಎಂಬುವಂತಹ ಕಪಿಯ ರೂಪದಿಂದ ಅವತಾರ ಮಾಡಿ ರಾಮಚಂದ್ರದೇವರ ಸೇವೆಯನ್ನು ಮಾಡಿದ್ದಾರೆ. ದ್ವಾಪರ ಯುಗದಲ್ಲಿ ಬಾಹ್ಲಿಕ ರಾಜರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಕಲಿಯುಗದಲ್ಲಿ ಎರಡು ಅವತಾರ ಮಾಡಿದ್ದಾರೆ, ವ್ಯಾಸರಾಜರಾಗಿ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತಾರ ಮಾಡಿ ಮಹತ್ತರವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಎಂಥ ಸೇವೆ ಅವ್ರದ್ದು! ಅವರು ಮಾಡಿದ ಸೇವೆಗೆ ಭಗವಂತ ಮೆಚ್ಚಿ ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಇಂದು ಎನಗೆ ಗೋವಿಂದ ಎನ್ನುವಂತಹ ಹಾಡು ಹೇಳಿದಾಗ ಭಗವಂತ ಪ್ರತ್ಯಕ್ಷನಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಕೃತಿಗಳು 48 ಗ್ರಂಥಗಳು ಈಗ ಸಿಕ್ಕಿದೆ. ಅವರು ಬರೆದದ್ದು 52 ಗ್ರಂಥಗಳು. ಆ ಗ್ರಂಥಗಳನ್ನು ನೋಡಿಯೇ ಭಗವಂತ ಅವರನ್ನು ಮೆಚ್ಚಿ ಅನುಗ್ರಹ ಮಾಡ್ತಾ ಇದ್ದಾನೆ. ಯಾಕೆಂದರೆ ಆ ಗ್ರಂಥ ರೂಪದಿಂದ ಭಗವಂತನ ತತ್ವಗಳು, ಅವನ ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಮತ್ತು ಅವರ ಹಿಂದಿನ ಅವತಾರ ವ್ಯಾಸರಾಜರಾಗೂ ಕೂಡ ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡಿ ಈ ಪರಮಾತ್ಮನ ಒಂದು ಸರ್ವೋತ್ತಮ ತತ್ವವನ್ನು ಪ್ರತಿಪಾದನೆ ಮಾಡಿ ಭಗವಂತನ ಅನುಗ್ರಹ ಭಕ್ತರಿಗೆ ಆಗುವಂತೆ ಅವರು ಮಾಡಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರು ಸ್ವರೂಪೋದ್ಧಾರಕ ಗುರುಗಳವರು. ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಭಗವಂತನ ಸಂಪೂರ್ಣ ಅನುಗ್ರಹ ಆಗುವಂತೆ ಅವರು ನಮಗೆ ಅನುಗ್ರಹ ಮಾಡಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಸೇವೆಗಾಗಿ ಗುರೂಜಿಯವರು ಬಂದಿದ್ದಾರೆ. ಅದರಿಂದ ನೀವೆಲ್ಲ ಭಕ್ತಿ ಶ್ರದ್ಧೆಯಿಂದ ಆ ಪ್ರಹ್ಲಾದರಾಜರ ಪಾದಪೂಜಾ, ಯಾಕೆಂದರೆ ದೊಡ್ಡವರ ಪಾದ ಅಂತಂದರೆ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ, ಉತ್ತಮರ ಸ್ವರೂಪ ಅದನ್ನು ಆರಾಧನೆ ಮಾಡಬೇಕಾದ್ರೆ ಪಾದದಿಂದ ಮಾಡಬೇಕು, ತಲೆಯಿಂದ ಮಾಡಬಾರದು. ಯಾವಾಗಲೂ ಪಾದಪೂಜಾ ನಾವು ಯಾರಿಗಾದರೂ ಹೇಳ್ತೇವೆ, ನಿಮ್ಮ ಪಾದಧೂಳಿ ನಮ್ಮ ಮನೆಯಲ್ಲಿ ಬೀಳಲಿ ಅಂತ ಹೇಳ್ತೇವೆ. ಆದ್ದರಿಂದ ಪಾದದಿಂದ ಅವರನ್ನು ಚಿಂತನೆ ಮಾಡಬೇಕು ಜ್ಞಾನಿಗಳನ್ನು. ಆದ್ದರಿಂದ ಇಂತಹ ಪಾದಪೂಜಾ ಮತ್ತು ಕನಕಾಭಿಷೇಕ ಅದು ನಡೀತಾ ಇದೆ ಆಚಾರ್ಯರಿಂದ. ನೀವು ಭಕ್ತಿ ಶ್ರದ್ಧೆಯಿಂದ ಅದನ್ನು ದರ್ಶನ ಮಾಡಿ ಆ ಗುರುರಾಜರ ಅನುಗ್ರಹ, ಭಗವಂತನ ಅನುಗ್ರಹ ಮತ್ತು ವಾಯುದೇವರ ಅನುಗ್ರಹ ನೀವು ಪಡೀರಿ ಅಂತ ಹೇಳ್ತಾ ನನ್ನ ಎರಡು ವಾಕ್ಕುಸುಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಬನ್ನಿ ವೀಕ್ಷಕರೇ, ಗುರುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ರಾಯ ಬಾರು, ರಾಘವೇಂದ್ರ ಬಾರು, ಎಷ್ಟು ವಿಶೇಷವಾಗಿದೆ ನೋಡಿ. ಮುಖ್ಯ ಪ್ರಾಣಾಂತರ್ಗತ ಇಷ್ಟ ದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರು ರಾಯರ ಅನುಗ್ರಹಕ್ಕಾಗಿ ಭಕ್ತ ಸಾಗರ ಮಂತ್ರಾಲಯದತ್ತ ಸಾಗರೋಪಾದಿಯಲ್ಲಿ ಹರಿದು ಬರ್ತಿದೆ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಚೈತನ್ಯ ಮೂರ್ತಿ ಇವತ್ತು ಕಲಿಯುಗದಲ್ಲಿ ವಿಶೇಷವಾಗಿ ಮಾತಾಡೋ ದೈವ ಅಂದರೆ ಮಂತ್ರಾಲಯದ ಶ್ರೀಗಳು. ಹಾಗಾಗಿ ಮಂತ್ರಾಲಯದ ಶ್ರೀಗಳ ದರ್ಶನ ಇದು ಮಹಾಭಾಗ್ಯ. ಸ್ವಾಮಿ ಬುದ್ಧಿಗಳನೆಲ್ಲ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ನಮ್ಮ ಸನಾತನವಾದಂತಹ ಯಾವ ಭಾರತ ದೇಶದಲ್ಲಿ ಅನೇಕ ಜನ ಸಾಧು ಸಂತರು ದೈವಜ್ಞರು ಅದೇ ರೀತಿಯಾಗಿ ಸಿದ್ಧಪುರುಷರು ಆಗಿ ಹೋಗಿದ್ದಾರೆ. ಅಂತಹ ಒಂದು ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದಂತಹ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರು. ಇಂದು ಜಾತಿ ಮತ ಭೇದ ಮತ್ತು ಪ್ರಾಂತ ಎಲ್ಲದಕ್ಕೂ ಅತೀತರಾಗಿ ಜಗನ್ಮಾನ್ಯರಾಗಿ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿ ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಮಹಾಗುರುಗಳಾಗಿ ವಿಶ್ವಪ್ರಸಿದ್ಧರಾಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಸನ್ನಿಧಾನ ಅದೊಂದು ತಪೋಭೂಮಿ, ಪುಣ್ಯಭೂಮಿ, ಸ್ವರ್ಗಕ್ಕೆ ಸಮಾನವಾದದ್ದು, ಅದಕ್ಕೂ ಮಿಗಿಲಾದದ್ದು ಎಂಬುದಾಗಿ ಅಪರೋಕ್ಷ ಜ್ಞಾನಿಗಳಾದಂತಹ ಹರಿದಾಸ ವರೇಣ್ಯರು ಈ ಕ್ಷೇತ್ರವನ್ನು ಬಹಳ ಮುಕ್ತ ಕಂಠದಿಂದ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಎಂಬುದಾಗಿ. ಯಾರು ಪಾಪಜೀವಿಗಳು, ಯಾರಿಗೆ ಪುಣ್ಯದ ಲವಲೇಶವೂ ಇಲ್ಲವೋ ಅಂತಹ ವ್ಯಕ್ತಿಗಳಿಗೆ ಈ ಕ್ಷೇತ್ರದ ಸಂದರ್ಶನ, ಗುರುಸಾರ್ವಭೌಮರ ದಿವ್ಯ ದರ್ಶನ, ಅದೇ ರೀತಿಯಾಗಿ ಅವರ ಅನುಗ್ರಹ ಅನ್ನುವಂಥದ್ದು ಎಂದಿಗೂ ಕೂಡ ಲಭಿಸೋದಿಲ್ಲ ಎಂಬುದಾಗಿ ಪ್ರಾಜ್ಞರು ಮತ್ತು ಹಿರಿಯರೆಲ್ಲರೂ ಕೂಡ ಬಹಳ ಮುಕ್ತ ಕಂಠದಿಂದ ಇದನ್ನು ತಮ್ಮ ಅನುಭವವನ್ನು ಕೂಡ ಅದರ ಜೊತೆಯಲ್ಲಿ ಸೇರಿಸಿ ಅದು ವರ್ಣನೆ ಮಾಡಿರತಕ್ಕಂಥ ದಿವ್ಯ ಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರ ದಿನದಿಂದ ದಿನಕ್ಕೆ ಭಕ್ತರನ್ನು ಆರ್ತರನ್ನು ತನ್ನ ಎಡೆಗೆ ಗುರುಸಾರ್ವಭೌಮರು ತಮ್ಮ ದೈವೀ ಶಕ್ತಿಯಿಂದ ತಪಶಕ್ತಿಯಿಂದ ಆಕರ್ಷಿತರನ್ನಾಗಿ ಮಾಡಿ ಅವರ ಜೊತೆ ಅವರಿಗೆ ನಾಸ್ತಿಕ ಭಾವನೆಯನ್ನು ಹೋಗಲಾಡಿಸಿ ಅವರಲ್ಲಿ ಆಸ್ತಿಕ ಭಾವನೆಯನ್ನು ಭಕ್ತಿ ಭಾವನೆಯನ್ನು ತುಂಬುವ ಜೊತೆಯಲ್ಲಿ ಅವರನ್ನು ಉದ್ಧಾರ ಮಾಡುವಂತಹ ಒಂದು ದಿವ್ಯ ಚೇತನವಾಗಿ ಇಂದು ವಿರಾಜಮಾನರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಇಲ್ಲಿ ಬರುವಂತಹ ಭಕ್ತರು ಅನೇಕ ರೋಗೋಪದ್ರವಗಳಿಂದ, ಋಣಬಾಧೆಗಳಿಂದ, ಭೂತಪ್ರೇತ ಪಿಶಾಚ ಬಾಧೆಗಳಿಂದ, ಅದೇ ರೀತಿಯಾಗಿ ಅವಿದ್ಯಾವಂತರಾಗಿ ಮತ್ತು ಅನಾರೋಗ್ಯವಂತರಾಗಿ ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ಪೀಡಿತರಾಗಿ ಇಲ್ಲಿ ಆಗಮಿಸಿ ಗುರುಸಾರ್ವಭೌಮರ ದಿವ್ಯ ಒಂದು ಈ ಕ್ಷೇತ್ರದ ಒಂದು ಪಾದಾರ್ಪಣೆಯಿಂದಾಗಿ ಅವರೆಲ್ಲರೂ ಕೂಡ ಪುನೀತರಾಗಿ ಆ ಗುರುಗಳ ದರ್ಶನ, ಅವರ ಪ್ರಸಾದ, ಅವರ ಹಸ್ತೋದಕ ಅವರ ಪಾದೋದಕ ಅವರ ಮಂತ್ರಾಕ್ಷತೆ ಅವರ ಮೃತ್ತಿಕೆ ಇವುಗಳಿಂದ ಅವರು ತಾವು ತಮ್ಮನ್ನು ಧನ್ಯರು ಎಂಬುದಾಗಿ ಭಾವಿಸಿ ಉದ್ಧತರಾಗುವಂತಹ ಒಂದು ದಿವ್ಯ ಅನುಭೂತಿ ಇಲ್ಲಿ ಪಡೀತಾರೆ. ಅಂತಹ ಕ್ಷೇತ್ರಕ್ಕೆ ಅನೇಕ ಜನ ಹರಿದಾಸರುಗಳು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರೇ ಮೊದಲಾದಂತಹ ಮಹಾನುಭಾವರು ಈ ಕ್ಷೇತ್ರದಲ್ಲಿ ಓಡಾಡಿ ಗುರುಗಳ ಅನುಗ್ರಹವನ್ನು ಪಡೆದು ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಅನೇಕ ಜನ ಸಮಾಜದ ಜ್ಯೋತಿಷಿಗಳಾಗ್ಬೋದು ಮತ್ತು ಧರ್ಮಶಾಸ್ತ್ರಜ್ಞರಾಗ್ಬೋದು, ವಾಸ್ತು ತಜ್ಞರಾಗ್ಬೋದು, ಅದೇ ರೀತಿಯಾಗಿ ದೇವರ ಒಂದು ವಿಶೇಷ ಅನುಗ್ರಹದಿಂದ ತಾವು ಜನತೆಗೆ ಒಳಿತನ್ನು ಮಾಡುವಂತಹ ಅನೇಕ ಜನ ಸಾಧಕರುಗಳು ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಹಳ ಪ್ರಸಿದ್ಧ ಜನಪ್ರಿಯರಾಗಿರ್ತಕ್ಕಂತಹ ಆನಂದ್ ಗುರುಜಿ ಅವರು ಕೂಡ ಈ ದಿನ ಇಲ್ಲಿ ಆಗಮಿಸಿ ಗುರುಗಳ ಸೇವೆಯನ್ನು ವಿಶೇಷವಾಗಿ ಮಾಡುವ ಮೂಲಕ ತಾವು ಧನ್ಯರಾಗಿ ತಮ್ಮ ಅನುಯಾಯಿಗಳಿಗೂ ಕೂಡ ಗುರುರಾಜರ ಒಂದು ದಿವ್ಯ ಶಕ್ತಿಯ ಒಂದು ಪ್ರಸರಣವನ್ನು ಮಾಡುವ ನಿಟ್ಟಿನಲ್ಲಿ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ, ಅವರ ಅನುಯಾಯಿಗಳಿಗೆ, ಅವರ ವಿಶೇಷವಾದಂತಹ ಅವರ ಜನಪ್ರಿಯ ಸಾಗರಕ್ಕೆ ಎಲ್ಲರಿಗೂ ಕೂಡ ಗುರುಸಾರ್ವಭೌಮರು ವಿಶೇಷವಾಗಿ ಆಯುರ ಆರೋಗ್ಯಗಳನ್ನು ಅನುಗ್ರಹಿಸಲಿ, ಅವರಿಂದ ಅನೇಕ ಜನಗಳಿಗೆ ಒಳಿತನ್ನು ಉಂಟು ಮಾಡಲಿ, ಅವರ ಒಂದು ಮಾತಿನಿಂದ ಅನೇಕ ಆರ್ತರಿಗೆ ಒಂದು ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಉಪಾಸ್ಯಮೂರ್ತಿಯಾದ ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತ ಚತುರ್ಯುಗ ಮೂರ್ತಿ ಬ್ರಹ್ಮ ಕರಾರ್ಚಿತ ಮೂಲರಾಮದೇವರ ಅಡಿದಾವರೆಗಳಲ್ಲಿ ಭಕ್ತಿ ಪ್ರಣಾಮ ಪುರಸ್ಸರವಾಗಿ ಪ್ರಾರ್ಥಿಸುವ ಮೂಲಕ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶಾಸ್ತ್ರವ ಓದಿ ತಿಳಿಯನು, ದೇವ ಭಾಷೆಯ ಗಂಧವರಿಯನು, ವೇದ ಶಾಸ್ತ್ರವ ಓದಿ ತಿಳಿಯನು,
ದೇವ ಭಾಷೆಯ ಗಂಧವರೆಯನು ಏನು ಕಂಡೆಯೋ ಮೂಢನಲ್ಲಿ ಈ ಕರುಣೆಗೆತಕೋ ಸ್ವಾಮಿ ಕಾಣೆನು ಬಂದೆಯೇ ಗುರುರಾಯ ದಯಮಾಡಿ ಸುಮಹನೀಯ ಬಂದೆಯ ಗುರುರಾಯ ಬನ್ನಿ ವೀಕ್ಷಕರೇ ಗುರುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲೆಯುವಳು ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು ರಾಮಚಂದ್ರನ ಪೂನಗೆ ಕಾಣುವುದು
ಜಯ ರಾಮ ಶ್ರೀರಾಮ ರಘುರಾಮ ರಾಮ ರಾಮ ಎಂದರೆ ಸಾಕು ಮೈ ನವಿರೇಳುವುದು ರಾಮ ರಾಮ ಎಂದರೆ ಸಾಕು ಮನಸ್ಸು ಕುಣಿಯುವುದು ರಾಮ ರಾಮ ಎಂದರೆ ಸಾಕು ಕಂಬನಿ ತುಂಬುವುದು ತುಂಬಿರ ಆನಂದ ತಾಳಲಾರದೆ ಕಂಠವು ಬಿಗಿಯುವುದು ಶ್ರೀರಾಮ ಜಯ ರಾಮ ಶ್ರೀರಾಮ ರಘುರಾಮ ವೀಕ್ಷಕರೇ, ಗುರುವಾರದ ಇವತ್ತಿನ ಈ ಶುಭ ದಿನದಂದು ಮಂತ್ರಾಲಯ ಕ್ಷೇತ್ರದ ದರ್ಶನ ಮಾಡ್ಕೊಂಬಂದ್ವಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಯರ ಬಗ್ಗೆ ಮಹತ್ವವಾದ ವಿಚಾರಗಳನ್ನು ದರ್ಶನ ಕೂಡ ಮಾಡಿಸಿದ್ರಿ ಮಂತ್ರಾಲಯದ ದರ್ಶನ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಗುರು ರಾಘವೇಂದ್ರ ಅತ್ಯಂತ ದಯಾನಿದೇ ಗುರು ರಾಘವೇಂದ್ರ. ವೀಕ್ಷಕರೇ, ನಾಳೆ ಆಷಾಢ ಮಾಸದ ಕಡೆಯ ಶುಕ್ರವಾರ, ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಶ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾನುಷ್ಠಾನವನ್ನು ಸಲ್ಲಿಸಲಾಗುತ್ತೆ. 8-10 ಎರಡು ಗಂಟೆಗಳ ಕಾಲ ಪ್ರಸಾರವಾಗುತ್ತೆ, ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.